ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾವಿವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಲೋಟ, ಆ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೋಬೇಕು. ನಾ ಇಲ್ಲಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 5-6 ಅವರು ನೆನೆ ಇಡಬೇಕು. ಈಗ ಅಕ್ಕಿ ನೆಂದಾಗಿದೆ. ನೆಂದಾದ ನಂತರ ನಾವೀಗ ರುಬ್ಕೊಳ್ಳೋಣ. ಬನ್ನಿ, ರುಬ್ಬುವಾಗ ನೀವು ಕಾಯಿ ತುರಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಕಾಯಿ ತುರಿನ ಯೂಸ್ ಮಾಡಿಲ್ಲ. ಈ ರೀತಿ ನಾವು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬಾರ್ದು. ಇದು ಸ್ವಲ್ಪ ಸ್ವಲ್ಪ ತರಿ ತರಿಯಾಗೇ ಇರಬೇಕು, ಹಾಗೆ ಸ್ವಲ್ಪ ನೀರಾಗಿ ಕೂಡ ಇರಬೇಕು. ನೋಡಿ, ಈಗ ನನ್ನ ದೋಸೆ ಹಿಟ್ಟು ರೆಡಿ ಆಗಿದೆ. ಈಗ ಒಂದು ಬೌಲಿಗೆ ಬಗಸ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ, ಯಾಕೆಂದರೆ ನಮಗೆ ನೀರಾಗೇ ಇರಬೇಕು. ದೋಸೆ ಹಿಟ್ಟು ತುಂಬ ತೆಳ್ಳಗಿರಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ, ತೆಳ್ಳಗೆ ಕಾಯಲ್ಲಿರುತ್ತಲ್ಲ ಆ ರೀತಿ ಇರುತ್ತೆ. ಈಗ ದೋಸೆ ಹಾಕ್ಕೊಳ್ಳೋಣ. ಬನ್ನಿ, ಈಗ ಹೆಂಚು ಕಾದಿದೆ. ನೋಡಿ, ಈ ರೀತಿ ಹಿಟ್ಟನ್ನು ಬಿಡ್ತಾ ಇರಬೇಕು, ನಿಲ್ಲಲ್ಲ ಅದು. ನೋಡಿ, ಇದೇ ಥರ ಹಾಕ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ, ಈಗ ಒಂದು ಕಡೆ ಬೆಂದಿದೆ ನೋಡಿ, ಗೊತ್ತಾಗುತ್ತೆ ನಮಗೆ ಬೇಯೋದು. ಒಂದು ಕಡೆ ಬೆಂದಾದ ನಂತರ ಈಗ ಇನ್ನೊಂದು ಕಡೆನೂ ಅದೇ ರೀತಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಆಗುತ್ತೆ. ಈಗ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ನೀರು ದೋಸೆ ಹೇಗೆ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.